ಏನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಈ ಒಟ್ಟೆ ಟಿಚ್ಚಿನ ರಾಜಕಾರಣ ಈ ಅಸೂಯೆ ರಾಜಕಾರಣ ಈ ಆತಾಶೆ ರಾಜಕಾರಣ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಏನು ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಅವರು ಇಬ್ರು ಏನಾದರೂ ಅಲೈನ್ಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಈ ಎರಡು ರಾಜಕೀಯ ಪಕ್ಷಗಳು ಇವತ್ತು ನಮ್ಮ ಜೆಡಿಎಸ್ ಪಕ್ಷದ ಬಗ್ಗೆ ಸಮೃದ್ಧಿ ಮಂಡನ್ ಅವರ ಬಗ್ಗೆ ಟೀಕಾ ಪ್ರಹಾರಗಳು ಮಾಡೋದು ವೆಂಡುವಾಗಿ ಮಾತಾಡೋದು ಮತ್ತೆ ಇನ್ನು ಯಾರಾರೋ ಈ ಕಾಂಗ್ರೆಸ್ ಒತ್ತಾರರು ಮತ್ತೆ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೆಲ್ಲ ಮಾತಾಡ್ತಿದ್ರೆ ಲೋಕಲ್ 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 ಅಂತ ನಿಮಗೆ ಕಾಂಗ್ರೆಸ್ ಅವರಿಗೆ ಬಿಜೆಪಿ ಪಕ್ಷದವರಿಗೆ ನಿಮ್ಮ ಕಾಂಗ್ರೆಸ್ ನಾಯಕರಿಗೆ ಲೋಕಲ್ ಆ ಒಂದು ಪದ ಬಳಕೆ ಮಾಡೋದು ನಿಮಗೆ ಯಾವುದೇ ನೈತಿಕತೆ ಹಕ್ಕಿಲ್ಲ ಹೆಚ್ ನಾಗೇಶ್ ಸರ್ ಅವರು ಎಲ್ಲಾದರೂ ಅಡರದಲ್ಲಿ ಹುಟ್ಟಿ ಬೆಳೆದಿದ್ರ ಸ್ವಾಮಿ ಹೆಚ್ ನಾಗೇಶ್ ಸರ್ ಅವರು ಏನಾದ್ರು ಮೇಲಾಡಣ್ಣೆಲ್ಲ ಅಲ್ಲಿ ಹುಟ್ಟಿ ಬೆಳೆದು ಜಿಲ್ಲೆ ದಂಡ ಆಡ್ಕೊಂಡು ಲಡ್ವರೆ ಆಡ್ಕೊಂಡು ಅಲ್ಲಿ ಪ್ರಾಥಮಿಕ ಶಿಕ್ಷಣ ಏನಾದ್ರು ಪಡ್ಕೊಂಡ್ರ ಅವ್ರನ್ನ ಕರ್ಕೊ ಬಂದ್ ಮುಳಬಾಗಿಲು ತಾಲೂಕಲ್ಲಿ ಬೆಳ್ತೂರಿಂದ ಬಂದಿಲ್ಲ ಎಲೆಕ್ಷನ್ ಅಲ್ಲಿ ಗೆಲ್ಸಿಲ್ವಾ ನೀವು ಲೋಕಲ್ ಬಗ್ಗೆ ಮಾತಾಡ್ತೀರಾ ನಮ್ಮ ಅಭ್ಯರ್ಥಿ ಸಮೃದ್ಧಿ ಮಂಜನವ್ರು ಕುಪ್ಪಲ್ಲಿ ಮಂಜುನಾಥ್ ಶ್ರೀನಿವಾಸ್ಪುರ ಅಂತ ಹೇಳ್ತೀರಾ ಸಮೃದ್ಧಿ ಮಂಜನ್ ಅವರು ಇದೇ ತಟ್ಟಿನಗುಂಟೆ ಇಲ್ಲೇ ಆಧಾರ್ ಕಾರ್ಡ್ ಇರೋದು ವೋಟರ್ ಕಾರ್ಡ್ ಇರೋದು ಇಲ್ಲೇ ಮನೆ ಇರೋದು ಅವರು ಮಂಜನ್ ಅವರು ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ ಮತ್ತೆ ಬಿಜೆಪಿ ಅವ್ರು ಏನೋ ದೊಡ್ಡದಾಗಿ ಮಾತಾಡ್ತಾವ್ರೆ ಮೊನ್ನೆ ಸೋಲಿನ ಸಂಕಲ್ಪ ಯಾತ್ರೆ ಅದು ಏನೇಳಿ ಸೋಲಿನ ಸಂಕಲ್ಪ ಯಾತ್ರೆಯಲ್ಲಿ ಮಾತಾಡ್ತಾ ಇದ್ರು ಸ್ಥಳೀಯ ಅವ್ರಿಗೆ ನಾವು ಆದ್ಯತೆ ಕೊಡ್ಬೇಕು ಅಂತ ಪಟಾಪಟ್ ಶ್ರೀನಿವಾಸ್ ಯಾರ ಸ್ವಾಮಿ ಬಿಜೆಪಿಲಿ ಬಿ ಫಾರಂ ಕೊಟ್ಟಿದ್ರಲ್ಲ ಪಟಾಪಟ್ ಶ್ರೀನಿವಾಸ್ ಯಾರು ಹೆಬ್ಬಾಲ ಮುನಿಕೃಷ್ಣ ಯಾರು ಅವರೆಲ್ಲ ಮುಳಬಾಗಿಲಲ್ಲಿ ಹುಟ್ಟು ಬೆಳೆದವ್ರ ಇಲ್ಲಿ ವೋಟ್ ಪವರ್ ಇದೆಯಾ ಮತ್ತೆ ನಾವು ಜೆಡಿಎಸ್ ಪಕ್ಷದವರು ಕಾರ್ಯಕರ್ತರು ನಮ್ಮ ಅಧಿಕೃತ ಅಭ್ಯರ್ಥಿ ಸಮೃದ್ಧಿ ಮಂಜನ್ ಅವರು ಜನರ ಹತ್ರ ಓಡ್ತಾ ಇದಾರೆ ಸ್ವಾಮಿ ಜನರ ಆಶೀರ್ವಾದ ಕೇಳ್ತಾ ಇದಾರೆ ನಮ್ದೇನಿದೆಯೋ ಜೆಡಿಎಸ್ ಪಕ್ಷದ್ದು ಜನ ಆಶೀರ್ವಾದಕ್ಕೆ ಓಡ್ತಾ ಇದೀವಿ ನಿಮ್ಗೆ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತ ಹೇಳ್ತಾ ಇರಲ್ಲ ಅದ್ ಮಾತಾಡ್ತಾವ್ರೆ ಮತ್ತೆ ಮೊನ್ನೆ ಲೋಕಸಭಾ ಸದಸ್ಯರ ಬಗ್ಗೆ ಮಾತಾಡಬಾರ್ದಂತೆ ಏನು ಎಂ ಪಿ ಅವ್ರು ಏನಾದ್ರು ದೇವಲೋಕದಿಂದ ಇಳಿದು ಬಂದಿದಾರ ಅವ್ರೇನ್ ಪ್ರಶ್ನಾತೀತರ ಅವರು ಪ್ರಶ್ನಾತೀತರ ಅವ್ರೇನಾದ್ರು ಅವ್ರೇನು ಇಲ್ಲಿ ಅವ್ರು ಕೋಲಾರ ಅವ್ರು ಆಕ್ಚುಲಿ ಅವರು ಅವ್ರು ಕಾಳ್ಗೋಡಿಯಲ್ಲಿ ಗೆದ್ದಿದ್ದಲ್ಲ ಅವರು ಒಂದ್ ಹೇಳ್ತಾ ಇದೀನಿ ಮೊನ್ನೆ ಮಾತಾಡಿದ್ರು ಸೋಲಿನ ಸಂಕಲ್ಪ ಯಾತ್ರೆಯಲ್ಲಿ ಏನು ಕುಣಿದಾಡ್ಕೊಂಡು ನಟ್ಕೊಂಡು ಕಿಲ್ಲ 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 ಅಂತ ಮಾಲೂರಲ್ಲಿ ಹೋಗಿ ಕುಣಿದಾಡ್ತೀರಾ ಬಂಗಾರಪೇಟಲ್ಲೂ ಹೋಗಿ ಕುಣಿದಾಡ್ತೀರಾ ಕೋಲಾರಲ್ಲೂ ಕುಣಿದಾಡ್ತೀರಾ ಇಲ್ಲಿ ಬಂದು ಮುಳಬಾಗಿಲಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಸಮೃದ್ಧಿ ಮಂಜನ್ ಅವ್ರ ಬಗ್ಗೆ ಏನೋ ಮತ ಹಾಕಿಲ್ಲ ಅಂದ್ರೆ ಸುಸೈಡ್ ಮಾಡ್ಕೊಂಡ್ಬಿಡ್ತಾರಂತೆ ಬಿಟ್ಸಾಕೊಂಡು ಹೇಳ್ತಾರಂತೆ ನೀವು ಮಾನ್ಯ ಎಂ ಪಿ ಅವರೇ ನೀವು 2019ರಲ್ಲಿ ನೀವು ಸ್ವಂತ ಬಲದ ಮೇಲೆ ಗೆದ್ದಿಲ್ಲ ಸ್ವಂತ ಶಕ್ತಿ ಮೇಲೆ ಗೆದ್ದಿಲ್ಲ ನೀವು ಒಬ್ಬ ಸಾಂದರ್ಭಿಕ ಶಿಶು ನೀವು ಎಲ್ಲ ಘಟಬಂಧನ ನಾಯಕರೆಲ್ಲ ನಿಮ್ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಅವರು ಎಲ್ಲರೂ ಸೇರಿ ಗೆಲ್ಸಿದ್ದು ಇವತ್ತು ಹತ್ತಿದ ಏನೇನೇ ಒತ್ಕೊಂಡು ನಿಮ್ಗೆ ಎಂದಂದ್ರೆ ಒಂದ್ ಹೇಳ್ತಾ ಇದೀವಿ ಗೊತ್ತಾಗತ್ತೆ ನೀವಿದೇ ಒಂದ್ ಹೇಳ್ತಾ ಇದೀವಿ ಸ್ವಾಮಿ ಜೆಡಿಎಸ್ ಕ್ಯಾಂಡಿಡೇಟ್ ಹಾಕಿದ್ರೆ ತಾವು ಯಾವ ರೀತಿ ಆತೋ ಇದ್ ಮಾಡ್ಕೊಂತ ಇದ್ರು ರಾಜಕೀಯವಾಗಿ ಇವತ್ತು ಹೇಳ್ತಾ ಇದೀವಿ 2019ರಲ್ಲಿ ನೀವು ಇದೇ ರೀತಿ ಕುಣಿತಾ ಇರ್ತಾರೆ ನಮ್ಮ ಅಭ್ಯರ್ಥಿ ಬಗ್ಗೆ ವ್ಯಂಗ್ವಾಗಿ ಮಾತಾಡ್ತಾರೆ 2019 ಚುನಾವಣೆಯಲ್ಲಿ ನಿಮ್ಮನ್ನ ಮೂರನೇ ಪ್ಲೇಸ್ಗೆ ಕಳ್ಸೋದು ನಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿನೇ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಲೋಕಸಭೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಹಾಕಿದ ತ ಮೂರನೇ ಪ್ಲೇಸ್ ಹೋಗ್ತೀರಾ ಮತ್ತೆ ಮುಳಬಾಗಿಲಲ್ಲೂ ಬಿಜೆಪಿ ಮೂರನೇ ಪ್ಲೇಸ್ ಗ್ಯಾರಂಟಿ ಬರ್ದಿಟ್ಕೊಳ್ಳಿ ಓ ಏನ್ ಕಾಂಗ್ರೆಸ್ ಆಕಾಂಕ್ಷಿ ಅಭ್ಯರ್ಥಿಗಳ ಬಗ್ಗೆ ಏನು ಒಲ್ವಪ್ಪ ಕಾಂಗ್ರೆಸ್ ನಾಯಕರು ಅಬ್ಬಬ್ಬಬ್ಬ ಅವರು ಇವರು ಒಂದಾಗ್ಬಿಟ್ಟವ್ರೆ ಅಂದ್ರೆ ಸಮೃದ್ಧಿ ಮಂಜನ್ ಅವರು ಇಲ್ಲಿ ಜೆಡಿಎಸ್ ಒಳ್ಳೆ ದಾರಿಯಲ್ಲಿದೆ ಒಳ್ಳೆ ನಡಿತೆಯಲ್ಲಿ ಹೋಗ್ತಾ ಇದೆ ಅದಕ್ಕೆ ವಿರೋಧ ಜಾಸ್ತಿ ಆಗ್ತಾ ಇದೆ ಮತ್ತೆ ಸಾಂಬಯ್ಯ ಅವರು ಮುಳಬಾಗಿಲವ್ರ ಮುಳಬಾಗಿಲಲ್ಲಿ ಹುಟ್ಟು ಬೆಳೆದವ್ರ ಅವ್ರು ಬಂದು ಇಲ್ಲಿ ಬಸ್ಗಳು ಹಾಕ್ಸಿದಾಗ ಅವ್ರ ಜೊತೆ ಎಲ್ಲ ಅರ್ಧಕ್ಕರ್ಧ ಡಜನ್ ನೀವು ಕಾಂಗ್ರೆಸ್ ನಾಯಕರು ಸುತ್ತಾಡ್ತಾ ಇದ್ರಲ್ಲ ಅವ್ರಿಂದ ಮತ್ತೆ ನೀವು ಲೋಕಲ್ ಬಗ್ಗೆ ಮಾತಾಡ್ತೀರ ಲೋಕಲ್ ಬಗ್ಗೆ ಯಾವ ಕಾಂಗ್ರೆಸ್ ಬಿಜೆಪಿ ಅವ್ರಿಗೆ ಮುಳಬಾಗಿಲು ತಾಲೂಕಿನಲ್ಲಿ ಲೋಕಲ್ ಬಗ್ಗೆ ಮಾತಾಡಕ್ ನಿಮ್ಗೆ ಯಾವುದೇ ನೈತಿಕ ಹಕ್ಕಿಲ್ಲ ಏನ್ ತಪ್ಪು ಮಾಡ್ತಾ ಇದಾರೆ ಸ್ವಾಮಿ ಸಮೃದ್ಧಿ ಮಂಜನ್ ಅವರು ಜನರ ಹತ್ರ ಓಡ್ತಾ ಇದಾರೆ ಜನರ ಆಶೀರ್ವಾದ ಕೇಳ್ತಾ ಇದಾರೆ ಪ್ರತಿ ಪಂಚಾಯತ್ಗೂ ಊರು ಊರಿಗೂ ಯುವಕರಿಂದ ಹಿಡಿದು ಪ್ರತಿಯೊಬ್ಬರು ಆಶೀರ್ವಾದ ಕೇಳ್ತಾ ಇದಾರೆ ಅದು ತಪ್ಪ ಅದು ತಪ್ಪ ಈ ಬೆಂಗಳೂರು ಅವರು ಕಾಳ್ಗೋಡಿ ಅವರು ಈ ಕಡೆ ಬೆಳ್ತೂರ್ ಅವರೆಲ್ಲ ಬಂದು ನಮ್ಮಳಬಾಳು ತಾಲೂಕಲ್ಲಿ ನಮ್ಮಳಬಾಳು ಜನತೆಗೆ ಲೋಕಲ್ ಬಗ್ಗೆ ಹೇಳ್ಕೊಡ್ತಾರೆ ನೀವ್ ಯಾರ ಸ್ವಾಮಿ ಎಲ್ಲಿಂದ ಬಂದಿದ್ದೀರೋರು ವೆಂಗ್ವಾಗಿ ಮಾತಾಡ್ತೀರಾ ಆ ಮತ್ತೆ ನೆನ್ನೆ ಯಾರೋ ಮಾತಾಡ್ತಾ ಇದ್ರು ಪ್ರೆಸ್ ಮೀಟ್ ಅಲ್ಲಿ ಪ್ರಕಾಶ್ ಯುವ ಮೋರ್ಚಾ ಅಧ್ಯಕ್ಷರು ಏನೇನೋ ಅವ್ರದ್ದು ಏನೋ ಬಿಜೆಪಿನೇ ಸೋಲ್ಸೋದು ಜೆಡಿಎಸ್ ಅಂತ ಮೊದ್ಲು ನಿಮ್ ಡೆಪಾಸಿಟ್ ಸಿಗತ್ತೋ ಇಲ್ಲ ನೋಡಿ ಸ್ವಾಮಿ
ಯಾಕೆ ಹೌದು ಯಾವಾಗಲೂ ಬಿಜೆಪಿ ಅವರು ಕಾಂಗ್ರೆಸ್ ವಿರುದ್ಧ ಅಲ್ಲ ಇರಬೇಕಾಗಿರೋದು ಕಾಂಗ್ರೆಸ್ ಅವರು ಬಿಜೆಪಿ ವಿರುದ್ಧ ಅಲ್ಲ ಏನಾದರೂ ಹೊಂದಾಣಿಕೆ ಮಾಡ್ಕೊಂಡು ಬಿಟ್ಟಿದ್ದೀರಾ ಮುಳುಬಾಗ್ಲಲ್ಲೇ ಜೆಡಿಎಸ್ ಅನ್ನು ಸೋಲಿಸಬೇಕು ಅದು ಇದು ಮಾಡಬೇಕು ಅಂತ ಆ ಆಟಗಳೆಲ್ಲ ನಡೆಯೋದಿಲ್ಲ ಇಲ್ಲಿ ಮತದಾರರು ಪ್ರಬುದ್ಧರಾಗಿದ್ದಾರೆ ಬುದ್ಧಿವಂತರಿದ್ದಾರೆ ನಮ್ಮ ಸಮೃದ್ಧಿ ಮಂಜನ್ನವರ ಸೇವೆ ಹೇಳಿದ್ರು ಬ್ಯಾಟರಿ ಹಾಕೊಂಡು ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರು ನಮ್ಮ ಸಮೃದ್ಧಿ ಮಂಜನ್ ಅವು ಸಮೇ ಬ್ಯಾಟರಿ ಹಾಕೊಂಡೇ ಹುಡುಕ್ತಾ ಇರೋದು ಕಾಂಗ್ರೆಸ್ ಅಲ್ಲಿ ಇದುವರೆಗೂ ಕ್ಯಾಂಡಿಡೇಟ್ ಇಲ್ಲ ನಾವು ನೋಡಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ 5 ವರ್ಷದಿಂದ ಅಧಿಕೃತ ಅಭ್ಯರ್ಥಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಸಮೃದ್ಧಿ ಮಂಜನ್ ಅವರು ನೀವಿಂದ ಜನ ಅರ್ಥ ಮಾಡ್ಕೊಳ್ಳಿ ಇನ್ನು 25 ದಿನದಲ್ಲಿ ಕ್ಯಾಂಡಿಡೇಟ್ ಅನ್ನು ಡಿಕ್ಲೇರ್ ಮಾಡ್ಕೊಂಡು ಬಂದು ಬ್ಯಾಟರಿ ಹಾಕೊಂಡು ಬಿಜೆಪಿ ಅವರು ಹುಡ್ಕೊಂಡ್ ಬರ್ತಾರ ಇಲ್ಲ ಕಾಂಗ್ರೆಸ್ನವರು ಹರಾಜ್ ಹಾಕೊಂಡು ಬರ್ತಾರ ಕ್ಯಾಂಡಿಡೇಟ್ನ ನಿನ್ನ ಹತ್ರ ಎಷ್ಟಿದೆ ನೀನೆಷ್ಟು ಖರ್ಚು ಮಾಡ್ತೀಯ ನೀನೆಷ್ಟು ಖರ್ಚು ಮಾಡ್ತೀಯ ಅಂತ ಹರಾಜ್ ಹಾಕೊಂಡು ಅವ್ರು ಕ್ಯಾಂಡಿಡೇಟ್ನ ಡಿಕ್ಲೇರ್ ಮಾಡ್ಕೊಂಡ್ ಬರ್ತಾರ ಇವರು ಬಿಜೆಪಿ ಅವರು ಬ್ಯಾಟರಿ ಇಲ್ಲ ಅಂದ್ರೆ ಬೂತ್ ಕನ್ನಡ ಹಾಕೊ ಬನ್ನಿ ಆದ್ರೆ 5 ವರ್ಷದಿಂದ ಅಧಿಕೃತ ಅಭ್ಯರ್ಥಿ ಮುಳಬಾಗಿಲು ತಾಲೂಕಿನಲ್ಲಿ ಜೆಡಿಎಸ್ ಸಮೃದ್ಧಿ ಮಂಜನ್ ಅವರು ಜನ ಅರ್ಥ ಮಾಡ್ಕೊಳ್ಳಿ ಇನ್ನು ಏನೇನು ಅಮಿಷಗಳು ಮತ್ತೆ ಮಾತೆತ್ತಿದ್ರೆ ಕುಪ್ಪಳ್ಳಿ ಮಂಜುನಾಥ್ ಅಂತೆ ಅದಂತೆ ಇನ್ನೊಂದು ಮಾತಾಡ್ತಾರೆ ಕಾಂಗ್ರೆಸ್ ಹೊಸದಾಗಿರೋ ವಕ್ತಾರರು ಬೇರೆ ಅವ್ರು ಮಾತಾಡೋದಲ್ಲಿ ಏನೋ ನಾವು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾಡಿಲ್ಲ ಅಭ್ಯರ್ಥಿ ವಿರುದ್ಧ ಮಾಡಿದ್ದು ಅಂತ ಕೆಎಚ್ ಮುನ್ನೆಪ್ಪ ಅವರು ಇಂಡಿಪೆಂಡೆಂಟ್ ಅಲ್ಲಿ ನಿಂತಿದ್ರಾ ಸಿಪಿಎಂ ಅಲ್ಲಿ ನಿಂತಿದ್ರಾ ಇಲ್ಲ ಬೇರೆ ಪಾರ್ಟಿಯಲ್ಲಿ ನಿಂತಿದ್ರಾ ಅವ್ರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಅಂತ ನೀವ್ ಹೇಳೋದು ಹೆಂಗಿದೆ ಅಂದ್ರ ಇವ್ಳು ನನ್ನ ನಿಂತೆ ಆದ್ರೆ ನಾನು ಮದುವೆ ಮಾಡ್ಕೊಂಡಿಲ್ಲ ತಾಲಿ ಕಟ್ಟಿಲ್ಲ ಇವ್ಳು ನಂತೆ ಜನ ಎಲ್ಲ ಒಪ್ಕೊಂಡ್ಬಿಡ್ಬೇಕಿದ್ರು ಆ ತರ ಇದೆ ನೀವು ಒಪ್ಕೊಳ್ಳಿ ಕೊತ್ತೂರು ಮಂಜನ್ ಅವ್ರಿಗೆ ಮೊನ್ನೆ ಹೇಳ್ತದ ಮೀಟಿಂಗ್ ಅಲ್ಲಿ ಬೆನ್ನು ಚೂರಿ ಹಾಕಿದ್ರು ಅಂತ ಯಾರ್ ಚೂರಿ ಹಾಕಿದ್ದು ಕೊತ್ತೂರು ಮಂಜನ್ ಅವ್ರಿಗೆ ಇದೇ ಕಾಂಗ್ರೆಸ್ ಪಕ್ಷದ ನಾಯಕರು ಮಂಜನ್ ಅವರು ಹೇಳಿದ್ದಾರೆ ವಿಡಿಯೋಗಳಲ್ಲಿ ಅಲ್ಲ ಹೆಚ್ ನಾಗೇಶ್ ಅವರು 2018 ಕೊತ್ತೂರು ಮಂಜನ್ ಅವ್ರು ಮುಂಚೆನೆ ನಾಮಿನೇಷನ್ ಹಾಕಿ ಬೆಂಗಳೂರಲ್ಲಿ ಇದ್ರು ಯಾರು ಕೊತ್ತೂರು ಮಂಜನ್ ಅವ್ರಿಗೆ ಬೆನ್ನು ಚೂರಿ ಹಾಕಿದ್ದು ಈ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲೇ ಅವ್ರು ಮಹಾನ್ ಭಾವರು ದೊಡ್ಡ ನಾಯಕರು ಒಳ್ಳೆ ವ್ಯಕ್ತಿ ಅಂತ ವ್ಯಕ್ತಿಗೆ ಮೋಸ ಮಾಡಿ ಬೆನ್ನು ಚೂರಿ ಹಾಕಿದ್ರು ಕಾಂಗ್ರೆಸ್ ನವ್ರ ಸಮೇ ನಾವು ಫೈನಲ್ ಆಗಿ ಒಂದೇ ಹೇಳೋದು ಪದೇ ಪದೇ ಜೇನುಗೂಡಿಗೆ ಕಲ್ಲಾಕುವ ಕೆಲಸ ಮಾಡಬೇಡಿ ಪದೇ ಪದೇ ಜೇನುಗೂಡಿಗೆ ಕಲ್ಲಾಕುವ ಕೆಲಸ ಮಾಡಬೇಡಿ ನಮ್ಮ ಅಭ್ಯರ್ಥಿ ಸಮೃದ್ಧಿ ಮಂಜನ್ ಅವರು ಯಾರ ಬಗ್ಗೆನು ಟೀಕೆ ಮಾಡಿಲ್ಲ ಒಬ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿಲ್ಲ ನೀವು ಪದೇ ಪದೇ ಜೇನುಗೂಡು ಕಲ್ಲಾಕುವ ಕೆಲಸ ಮಾಡ್ತಾ ಇದ್ದೀರಾ ಇವೆಲ್ಲ ಬಿಡಿ ನೀವು ಜನರ ಹತ್ರ ಹೋಗಿ ಸಮೇ ನಾವು ಜನರ ಹತ್ರ ಹೋಗ್ತೀವಿ ಜನ ಆಶೀರ್ವಾದ ಯಾರು ಮಾಡ್ತಾರ ಅವ್ರು ಮಾಡ್ತಾರೆ 2000 ನೆಕ್ಸ್ಟ್ ಇಯರ್ ಅಲ್ಲಿ ರಾಜಕೀಯವಾಗಿ ಯಾರು ಆತ್ಮಹತ್ಯೆ ಆಗತ್ತೋ ನಾವು ಜೆಡಿಎಸ್ ಅವರು ತೋರಿಸ್ತೀವಿ ಈ 2000 ಮೇಲ್ ರಿಸಲ್ಟ್ ಬಂದ ಮೇಲೇನು ಗೊತ್ತಾಗತ್ತೆ ಯಾರು ರಾಜಕೀಯವಾಗಿ ಆತ್ಮಹತ್ಯೆ ಮಾಡ್ಕೊಂತಾರೋ ಯಾರ್ಯಾರು ನಿವೃತ್ತಿ ಆಗ್ತಾರೋ ಮತದಾರ ಪ್ರಭುಗಳು ತೀರ್ಮಾನ ಮಾಡ್ತಾರೆ ಒಂದಂತೂ ಹೇಳ್ತಾ ಇದೀವಿ ಈ ಕಾಂಗ್ರೆಸ್ ಬಿಜೆಪಿ ಅವರು ಅಲೈನ್ಸ್ ಆಗದೊಂದಿದೆ ಅವರೆಲ್ಲ ಅದೇ ಮಾಡೋ ಕೆಲಸಗಳು ಇವ್ರಿಗೇನು ಇಲ್ಲ ಬರೀ ತೇಜೋವದೆ ಮತ್ತೆ ವ್ಯಂಗವಾಗಿ ಮಾತಾಡೋದು ಅದು ಇದು ಮಾತಾಡೋದು ಕಿಲ್ ಕಿಲ್ ಅಂತ ನಗಿಯೋದು ಅದು ಬಿಟ್ರೆ ಇವ್ರೇನು ಕಾಂಗ್ರೆಸ್ ಪಕ್ಷ ಮಾಡೋದೆಲ್ಲ ಜನರನ್ನ ಸೋಮಾರಿ ಕೆಲ್ಸಗ್ಳೆ 10 ಕೆಜಿ ಅಕ್ಕಿ ಅಂತ ಒಬ್ಬ ಕಾಂಗ್ರೆಸ್ ಪಕ್ಷದವ್ರು ಇದ್ದಾಗೆ ಜನ ಊಟ ತಿಂತಾ ಇದ್ದಿದ್ದು ಅವ್ರ ಸರ್ಕಾರ ಇಲ್ದಿರೋ ಟೈಮಲ್ಲೆಲ್ಲ ಸೊಸೈಟಿಗಳೆಲ್ಲ ಮುಚ್ಚೋಗಿದ್ವು ಜನ ಊಟನೇ ಮಾಡ್ತಾ ಇರ್ಲಿಲ್ಲ ಮತ್ತೆ ಗ್ಯಾರಂಟಿ ಏನಾದ್ರೂ ಕೊಟ್ಕೊಳ್ಳಿ ಲೋಕಲ್ ಸ್ಥಳೀಯ ಅನ್ನೋ ಪದ ತೆಗೆಯೋದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಯಾವುದೇ ನೈತಿಕತೆ ಇಲ್ಲ ಬಿಜೆಪಿ ಅವ್ರಿಗೆ ಇಲ್ಲ ಇನ್ನು ನನ್ನ ದೊಡ್ಡ ಮಟ್ಟದಲ್ಲಿ ಐಎನ್ಸಿ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರು ಅಮೇಥಿಯಲ್ಲಿ ಸೋತು ವಯನಾಡಲ್ಲಿ ಬಂದಿದ್ದಿಲ್ವಾ ನೀವು ಸ್ಥಳೀಯ ಲೋಕಲ್ ಬಗ್ಗೆ ನಮ್ಮ ಅಭ್ಯರ್ಥಿ ಇವತ್ ಮುಳಬಾಗಿಲು ತಾಲೂಕಲ್ಲಿ ಎಷ್ಟೋ ಜನ ಬೇರೆ ತಾಲೂಕುಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಮದುವೆ ಮಾಡ್ಕೊಂತಾರೆ ರೀ ಅಲ್ಲಿಂದ ಮದುವೆ ಮಾಡ್ಕೊಂಡು ಮನೆ ಕಟ್ಕೊಂತಾರೆ ರೀ ಹಾಗಾದ್ರೆ ಇವತ್ತು ತಾಲೂಕು ಅವರಲ್ಲ ಸಮೃದ್ಧಿ ಮಂಜನ್ ಅವ್ರ ತಾಯಿ ಅವ್ರ ಊರು ಮುಳಬಾಗಿಲು ತಾಲೂಕು ಅನ್ಕೊಂಡಲ್ಲಿ ಅವ್ರ ಅಕ್ಕ ಅವ್ರನ್ನ ಇದೇ ಮುಳಬಾಗಿಲು ತಾಲೂಕು ಕೊಟ್ಟಿರೋದು ಏನ್ ಶ್ರೀನಿವಾಸಪುರ ಕುಪ್ಪಲ್ಲಿ ಏನಾದ್ರು ಫಾರಿನ್ ಅಲ್ಲಿ ಇದೆಯಾ ಇಲ್ಲ ಬೇರೆ ಜಿಲ್ಲೆಯಲ್ಲಿ ಇದೆಯಾ ಮತ್ತೆ ಹೇಳ್ತಾರೆ ಓಹೋ ಸಿದ್ದರಾಮಯ್ಯ ಅವರು ಕೋಲಾರ ಬಂದಿರೋದಕ್ಕೆ ಪಾಪ ಕುಂದಾಡ್ತವ್ರೆ ಮುಳಬಾಗಿಲಲ್ಲೂ ಜಾಸ್ತಿ ಸಿದ್ದರಾಮಯ್ಯ ಅವ್ರು ಎಲ್ಲಾದ್ರೂ ಕೋಲಾರಲ್ಲಿ ಕೀಳ್ಕೋಟೆ ಎಲ್ಲೋ ಕುರುಬ್ರಪೇಟೆಯಲ್ಲಿ ಹುಟ್ಟಿ ಅಲ್ಲಿ ಬೆಳೆದು ಪ್ರಾಥಮಿಕ ಶಿಕ್ಷಣ ಮುಗಿಸಿ ಅಲ್ಲಿ ಗೋಲಿ ಬುಡಿರಿ ಆಡ್ಕೊಂಡು ಸ್ಟೇಡಿಯಂ ಅಲ್ಲಿ ವ್ಯಾಯಾಮ ಮಾಡ್ಕೊಂಡು ಅಲ್ಲಿ ಬೆಳೆದವ್ರು ಸಿದ್ದರಾಮಯ್ಯ ಅವರು ನೀವು ಮತ್ತೆ ಜೆಡಿಎಸ್ ಅಭ್ಯರ್ಥಿ ಸ್ಥಳೀಯರಲ್ಲ ಅಂತ ಮಾತಾಡ್ತೀರಾ ಕುಂದಾಡ್ತಾ ಇದ್ದೀರಾ ಸಿದ್ದರಾಮಯ್ಯ ಅವ್ರು ಕೋಲಾರ ಬರ್ತಾ ಇದ್ರೆ ಮುಳಬಾಗಿಲು ಅವರು ಏನೋ ಬದಲಾವಣೆ ಆಗ್ಬಿಡತ್ತೆ ಅಂತ ಇನ್ನು ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತೀರಾ ನಾವು ಒಂದೇ ದಯವಿಟ್ಟು ನಾವು ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಆಗಿರ್ಬೋದು ನಮ್ಮ ನಾಯಕರು ದೊಡ್ಡ ದೊಡ್ಡ ನಾಯಕರು ಮತ್ತೆ ಅವನ್ಯಾರು ಒಬ್ಬ ಮಾತಾಡ್ತಾ ಇದ್ ನಾಯಕನಾರು ಅಧ್ಯಕ್ಷರ ಬಗ್ಗೆ ಎಲ್ಲ ಅದು ಇದು ಅಂತ ಅದೇನೋ ಯಾವ ಸ್ವಾಮಿನಂತೆ ಇನ್ನೊಂದು ಸ್ವಾಮಿ ನಮ್ಗೆ ಹೆಸರುಗಳೇ ಗೊತ್ತಿಲ್ಲ ಸ್ವಾಮಿ
ಅವರು ಯಾವ್ಯಾವ ಅಲಿಯಾಸ್ಗಳಿತ್ತು ಎಂಪಿ ಅವರಿಗೆ 2019 ಕಾಳ್ಗೋಡಿ ಜನನೇ ವಿಡಿಯೋಗಳು ಮುಖಾಂತರ ಅಲ್ಲಿ ಮೈರ್ಲೇರು ಹೇಳಿದ್ದು ನಮಗೆ ಗೊತ್ತಿತ್ತ ಇವೆಲ್ಲ ಬಿಡ್ಬಿಡಿ ನಾವು ಒಂದೇ ಮನವಿ ಮಾಡ್ಕೊಳ್ಳೋದು ದಯವಿಟ್ಟು ಈ ಬಾರಿ ಮುಳ್ಬಾರ್ಲು ತಾಲೂಕಿನ ಜನತೆ ಇನ್ನು 20 ದಿವಸದಲ್ಲಿ ಕ್ಯಾಂಡಿಡೇಟ್ ಆಗಿ ಬರೋರು ಡಿಕ್ಲೇರ್ ಮಾಡ್ಕೊಂಡು ಬರೋರು ನಂಬೇಡಿ 5 ವರ್ಷದಿಂದ ಅಧಿಕೃತ ಅಭ್ಯರ್ಥಿ ಅವರು ಕೈಲಾದಷ್ಟು ಸೇವೆ ಮಾಡ್ತಾ ಇರೋ ಸಮೃದ್ಧಿ ಮನೆಯವರು ಒಂದು ಅವಕಾಶ ಕೊಡಿ ಅಂತ ನಾವು ಮನವಿ ಮಾಡ್ಕೊಂತಾ ಇದ್ದೀವಿ ಜೈನ್ ಜೈ ಕರ್ನಾಟಕ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ